ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರ ಈ ತರ ಮಾತಾಡ್ತಿರೋ ನೀವು ಒಂದಿಷ್ಟು ಜನ ಇದ್ದೀರಾ ನೀ ಚೆನ್ನಾಗಿರೋ ಅವ್ರ ಹೆಸರುಗಳ ಅಕ್ಷಯ್ ಅವ್ರ ಹೆಸರುಗಳು ಈ ದೇಶಕ್ಕೆ ಈ ರಾಜ್ಯಕ್ಕೆ ಒಂದೊಳ್ಳೆ ಉತ್ತಮ ಪ್ರಜೆಯಾಗಿ ಉತ್ತಮ ನಾಗರಿಕಳಾಗಿ ಬದುಕಬೇಕನ್ನೋ ನನ್ನ ತಲೆಯಲ್ಲಿ ಅಷ್ಟೇ ಇರೋದು. ನಿಮ್ ಯಾರಿಗೂ ನಾನು ಮೋಸ ಮಾಡಿಲ್ಲ, ಹಂಗೂ ನನ್ನಿಂದ ತಪ್ಪಾಗಿದೆ, ನನ್ನಿಂದ ಯಾರಿಗಾದ್ರೂ ಪ್ರಾಬ್ಲಮ್ ಆಗಿದೆ ಅಂತಾರೆ ದೂರು ನೀಡಿ. ನೀವು ಎಷ್ಟೋ ಸಾರಿ ಈಗಲೂ ನಮ್ಗೆ ಓದೋ ಅಂಬ್ಲ ಇದೆ, ದುಡಿಯೋ ಅಂಬ್ಲ ಇದೆ, ಎಲ್ಲಾನು ಇದೆ. ನಮಸ್ಕಾರ ದೇವರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಏನೋ ಇವತ್ತು ವಿಶೇಷ ಅಂತಂದ್ರೆ, ನಾನು ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅಕ್ಕ ಅನು ರಿಲೇಟೆಡ್ ಒಂದು ವಿಡಿಯೋ ಮಾಡಿ ಹಾಕಿದೆ. ಜನರಿಗೆ ಎಷ್ಟು ಕೆಟ್ಟದಾಗಿ ನೀವು ಮಾತಾಡ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ, ತುಂಬಾ ಕೆಟ್ಟ ಕೆಟ್ಟದಾಗಿ ಬಿನ್ಸೋದು, ಕೆಟ್ಟದಾಗಿ ಎಲ್ಲ ಮಾತಾಡೋದು ಮಾಡ್ತಿ, ಅದು ಒಳ್ಳೆ ಬೆಳವಣಿಗೆ ಅಲ್ಲ. ನಿಮ್ ಪ್ರಕಾರ ಯಾರು ಒಳ್ಳೆಯವರು, ಯಾವ ಹೆಣ್ಮಗಳು ಒಳ್ಳೆಯವಳು, ಆದ್ರೆ ನಿಮ್ಗೆ ನಾವು ಕೆಟ್ಟವರು, ಹಂಗಾರೆ ನಿಮ್ಮ ಅಕ್ಕ ತಂಗಿಯವ್ರು ನಮ್ಮ ಅಣ್ಣ ತಮ್ಮರಿಗೂ ಕೆಟ್ಟವರು ತಾನೇ? ಒಬ್ಬ ಒಂದು ಹೆಣ್ಮಕ್ಳು ಏನೋ ಒಂದು ಹುಡುಗರ ತರ ಬದುಕ್ತಾರೆ, ಹುಡುಗರ ತರ ಇರ್ತಾರೆ ಅಂತಂದ್ರೆ ಅದೇ ಅವ್ರೇನು ಸೋಕೆ ಅಂತ ಇರೋದಿಲ್ಲ. ನಮಗೂ ಆಸೆಗಳಿದ್ದಾವೆ, ಕನಸುಗಳಿದ್ದಾವೆ, ಏನೋ ಮಾಡಿ. ಯಾರಪ್ಪ ಅದು ಬ್ಯಾಡ್ ಕಮೆಂಟ್ಸ್ ಹಾಕಿದ್ದು, ಅಕ್ಕ ನನಗೆ ತೊಂದರೆ ಕೊಡ್ತಾ ಇರೋದು ಯಾರು? ಒಂದು ಸಮಾಜದ ಬಗ್ಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಹೊರತು ಈ ತರ ನಾವು ಬ್ಯಾಡ್ ಕಮೆಂಟ್ಸ್ ಮಾಡಿಬಿಟ್ಟು ನೀನು ಆ ಥರ ನೀನು ಈ ಥರ ನೀನು ಹೆಸರು ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀಯ ಅಂತ ಕಮೆಂಟ್ಸ್ ಮಾಡ್ತಾರಲ್ಲ, ಅಂಥವ್ರಿಗೆ ಏನು ಹೇಳ್ಕೋ ಗೊತ್ತಿಲ್ಲ. ನನಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ, ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಯಾಕೆ ನೀವು ನನ್ನನ್ನು ಅರ್ಥ ಮಾಡ್ಕೊಂತಿಲ್ಲ? ನಾನು ಈ ಕೆಲಸ ಮಾಡಿದೆ ತಪ್ಪಾಯ್ತಾ? ರೀಸೆಂಟಾಗಿ ನಾನು ಜೀ ಕನ್ನಡ ಮತ್ತು ನ್ಯೂಸ್ 18 ಚಾನಲ್ ಹೋಗಿ ದೊಡ್ಡ ತಪ್ಪಾಗಿಬಿಟ್ಟು ತಪ್ಪಾಗ್ಬಿಡ್ತು ಜೀವನದಲ್ಲಿ. ನನ್ಗೆ ಯಾವತ್ತು ಪ್ರಚಾರ ಬಯಸ್ತಾಳಲ್ಲ, ಯಾವತ್ತು ಎಲ್ಲೋದಾಳಲ್ಲ ವೀಡಿಯೋಗಳನ್ನು ಹಾಕ್ತೀನಿ, ಯಾಕೆ ಹಾಕ್ತೀನಿ ಅಂದರೆ ಸ್ವಲ್ಪ ಜನಗಳಿಗೆ ಗೊತ್ತಾಗಲಿ ಅಂತಂದ್ಬಿಟ್ಟು ಹೋಗಿ ಬಂದೆ ತುಂಬ ಕೇಳಿ. ಆದರೆ ಅದಕ್ಕೆ ಆದಂಥ ಒಂದು ವ್ಯವಸ್ಥೆ ಇದೆ, ಸೈಬರ್ ಕ್ರೈಮ್ ಅಂತ. ಸೈಬರ್ ಕ್ರೈಮಲ್ಲಿ ಈ ಥರ ಕಂಪ್ಲೇಂಟ್ ಕೊಟ್ಟರೆ, ಈ ಥರ ಬ್ಯಾಡ್ ಕಮೆಂಟ್ಸ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಅದು ಸೈಬರ್ ಕ್ರೈಮ್ ಅವರು ಅವ್ರ ಡೀಟೇಲ್ಸ್ ಕೊಡ್ತಾರೆ. ಆ ಡೀಟೇಲ್ಸು ನಿನ್ನೆ ಸೈಬರ್ ಕ್ರೈಮ್ ಅವ್ರಿಗೆ ಇವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು, ಅಕ್ಕನ ತಂಡದವರು ಅಂದರೆ ಅಕ್ಕನ ಜೊತೆಗೆ ಏನು ಇರ್ತಾರಲ್ಲ ಈ ಶಾಲೆ ಕೆಲಸಗಳಿಗೆಲ್ಲ ಹೋಗ್ತಾರಲ್ಲ, ಅವರು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟು ಯಾರು ಕಮೆಂಟ್ ಮಾಡಿದ್ದಾರೆ, ಬ್ಯಾಡ್ ಕಮೆಂಟ್ಸ್ ಯಾರು ಮಾಡಿದ್ದಾರೆ ಅವರ ಒಂದು ಡೀಟೇಲ್ಸನ್ನು ತಗೊಂಡಿದ್ದಾರೆ. ಅದ್ರ ಬಗ್ಗೆ ಇರುವಂಥ ಸಂಪೂರ್ಣವಾಗಿರೋ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ಯಾರವರು, ಅವ್ರ ಹೆಸರೇನು, ಸಿಕ್ಕಾಕೊಂಡವರು ಯಾರು ಅಂತ. ಯಾರು ಕೂಡ ವಿಡಿಯೋನ ಕೊನೆವರೆಗೂ ಎಂಡ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಪೂರ್ತಿ ವಿಡಿಯೋ ನೋಡೋದ್ರಿಂದ ಗೊತ್ತಾಗುತ್ತೆ ನಿಮಗೆ ರಿಯಲ್ ಆಗಿರುವಂಥ ಮ್ಯಾಟ್ರ್ ಏನು, ಏನಾಗಿದೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಒಂದು ವೇಳೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಅನ್ನೋ ಅಕ್ಕ ಅಂತ ಒಂದು ಕಮೆಂಟನ್ನು ಡ್ರಾಪ್ ಮಾಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಂತಂದರೆ ಅನ್ನೋ ಅಕ್ಕ ಅವ್ರಿಗೆ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರಲ್ಲ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲೆಲ್ಲ, ಅವರು ಸಿಕ್ಕಾಕೊಂಡಿದ್ದಾರೆ, ಅವ್ರ ಹೆಸರುಗಳನ್ನು ಅವರ ತಂಡದವರು ರಿವೀಲ್ ಮಾಡಿದ್ದಾರೆ. ಇನ್ನು ಕೆಲ ಹೆಣ್ಮಕ್ಳಿದ್ದಾರೆ, ಅವ್ರ ಹೆಸರನ್ನ ಹೇಳೋಕ್ಕೆ ಇಷ್ಟಪಡಲ್ಲ, ಪಾಪ ಅವ್ರ ಜೀವನ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಕನ್ಸರ್ನನ್ನು ಕೂಡ ತೋರಿಸಿದ್ದಾರೆ. ಈ ಥರ ಎಲ್ಲ ಅವರು ನಿಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡಿರುವಾಗ ನೀವು ಅವರಿಗೆ ತೊಂದರೆ ಕೊಡ್ತೀರಿ ಅಂತಂದರೆ ನಮಗೆ ಇದು ನಾಚಿಕೆಗಿರೋ ಸಂಗತಿ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆ ವಿಡಿಯೋನ ಇಲ್ಲಿ ನಾನು ಹಾಕ್ತೀನಿ, ನೋಡ್ಕೊಂಬನ್ನಿ. ನಮಸ್ತೆ ಕರ್ನಾಟಕ. ಇವತ್ತು ಏನಪ್ಪ ಅಂತಂದ್ರೆ ಬಹಳ ದುಃಖದ ಸಂಗತಿ. ಎರಡು ದಿವಸದಿಂದ ನೋಡಿರ್ತೀರ ಅಕ್ಕನು ಅವರ ಲೈವ್ ಬಂದು ಬಾ ಹತ್ತಿದ್ದಾರೆ ನಮ್ಮ ಅಕ್ಕ. ಏನಪ್ಪ ಅಂತಂದ್ರೆ ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡೋದು. ಏನ್ ನಿಮ್ ಮನೇಲಿ ಏನಾದ್ರು ತಿಂದಿದಾರ ಇಲ್ಲ, ನಿಮ್ಗೆ ಏನಾದ್ರು ತೊಂದರೆ ಮಾಡಿದಾರ ಇಲ್ಲ, ಅವರು ಸಮಾಜಕ್ಕೆ ಸಮಾಜ ಆದಿ ತಪ್ಪಿಸಂತ ಕೆಲಸ ಮಾಡಿದಾರ, ಆ ತರ ಮಾಡಿದ್ರೆ ನೀವು ಮಾತಾಡಿದ್ರೆ ಏನಾಗಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರ ಈ ತರ ಮಾತಾಡ್ತಿರೋ ನೀವು? ಒಂದಿಷ್ಟು ಜನ ಇದ್ದೀರಾ ನೀ ಚೆನ್ನಾಗಿರೋದು, ಅವ್ರ ಹೆಸರುಗಳೆಲ್ಲ ಅಕ್ಷಯ್ ಅವ್ರ ಹೆಸರುಗಳು, ನೀ ಚೆನ್ನಾಗಿರೋದು? ರಾಜೇಶ್ ಸಿಂಗ್ಲೆ, ಪ್ರಜ್ವಲ್ ರವಣ, ಕನ್ನಡಿಗ ಶಿವ್, ಕನ್ನಡಿಗ ಅಬ್ಬಿಗೌಡ, ಲಾಲನ್ಕೆರೆ. ಇನ್ನಷ್ಟು ಹೆಣ್ಮಕ್ಳ ಬಗ್ಗೆ ಮಾತಾಡೋದು ನಮ್ಗೆ ಇಷ್ಟ ಇಲ್ಲ, ನಾವು ಮಾತಾಡಲ್ಲ. ಯಾರ್ಯಾರು ಏನೇನು ಕಮೆಂಟ್ ಮಾಡಿರಿ ಮೊಬೈಲ್ ಅಲ್ಲಿ ಐತೆ, ಸ್ಕ್ರೀನ್ಶಾಟ್ ಹೊಡೆದಿಟ್ಟು ಪ್ರೂಫ್ ಸಮೇತ ಇದೀವಿ. ಬರ್ತೀವಿ ನಿಮ್ಮ ಮನೆಗೆ ಬಂದು ಮಾತಾಡ್ತೀವಿ, ನಿಮ್ಮ ಊರಲ್ಲಿ ಯಾರು ದೊಡ್ಡವ್ರು ಇದ್ದಾರೆ ಕರ್ಸಿ ಮಾತಾಡ್ತೀವಿ. ನಮ್ದು ಏನಾದ್ರೂ ತಪ್ಪಿದ್ರೆ ಕೇಳ್ಬೇಕು, ತಪ್ಪಿರ್ಲಾದ್ರೆ ಸುಮ್ಮನೆ ಇನ್ನೊಬ್ಬ ಹೆಣ್ಮಕ್ಳಿಗೆ ಬೈಯೋದಂದ್ರೆ. ನಾವು ಇಷ್ಟು ದಿವಸ ಎಲ್ಲೂ ಮಾತಾಡಿಲ್ಲ ನಾವು ಇಲ್ಲಿವರೆಗೂ, ಇದು ಫಸ್ಟ್ ಟೈಮ್ ಮಾತಾಡ್ತಿರೋದು, ನಿಮ್ಮ ಮನೆಗೆ ಬರ್ತೀವಿ. ನಾಚಿಕೆ ನಾಚಿಕೆ ಆಗ್ಬೇಕು ನಿಮಗೆ, ಮತ್ತೆ ಕನ್ನಡಿಗ ಅಂತ, ಕನ್ನಡಿಗ ಕನ್ನಡಿಗ ಅಂತ ಇಟ್ಕೊಂಡಿದ್ದಾರೆ ಎಲ್ಲರೂ. ಮತ್ತೆ ಒಂದು ಹೆಣ್ಣುಮಗಳು ಕನ್ನಡಕ್ಕೋಸ್ಕರ ದುಡಿತಾ ಇದ್ದಾರೆ, ಕನ್ನಡಕ್ಕೋಸ್ಕರ ಶ್ರಮಿಸ್ತಾ ಇದ್ದಾರೆ, ಸಪೋರ್ಟ್ ಮಾಡಿಲ್ಲ ಹಾಳಾಗೋಲಿ ಸಪೋರ್ಟ್, ನಿಮ್ಗೆ ಸಪೋರ್ಟ್ ಯಾವ ಬೇಕಾಗೈತೆ? ಅವರು ಹೋಗೋ ದಾರಿಗೆ ಅಡ್ಗಾಲಿಗೆ ಹಾಕ್ತಾರೆ ನೀವು, ನೀಚರಲ್ಲ ನೀವೆಲ್ಲ. ಒಂದು ಸ್ವಲ್ಪ ಒಟ್ಟಿಗೆ ಅನ್ನ ತಿನ್ನೋರಾದ್ರೆ ನೀವು ಈ ತರ ಮಾಡ್ತಾ ಇದ್ದಿಲ್ಲ. ನಿಮಗೆ ಫ್ರೆಂಡ್ಸ್ ನೋಡಿದಾರಲ್ಲ, ಇದು ಬಂದ್ಬಿಟ್ಟು ಅನ್ನು ಅಕ್ಕ ಅವರ ತಂಡದವರು ಏನು ಬ್ಯಾಡ್ ಕಮೆಂಟ್ಸ್ ಮಾಡಿದ್ರಲ್ಲ ಅವರ ಒಂದು ಹೆಸರುಗಳನ್ನು ರಿವೀಲ್ ಮಾಡಿರೋದು. ಇವರನ್ನು ಹೋಗಿ ಭೇಟಿ ಮಾಡ್ತಾರೆ, ಭೇಟಿ ಮಾಡಿಬಿಟ್ಟು ಬ್ಯಾಡ್ ಕಮೆಂಟ್ಸ್ ಯಾಕೆ ಮಾಡ್ದಪ್ಪ, ಅವ್ರ ತಂದೆ ತಾಯಿಗೆ ಮಾತಾಡ್ತಾರೆ, ಅವ್ರ ಮನೇಲಿರೋರಿಗೆ ಮಾತಾಡಿ ಕೇಳ್ತಾರೆ ಈ ಥರ ಎಲ್ಲ ಮಾಡೋದು ತಪ್ಪು ಅಂತ ಹೇಳ್ತಾರೆ. ಅದಾಗೂ ಕೂಡ ಅವರು ವರ್ಕ್ಔಟಾಗಿ ಮಾತಾಡಿದ್ರೆ ಅಥವಾ ಏನಾದರೂ ಇವರಿಗೆ ರಿಟರ್ನ್ ಆಗಿ ಉತ್ತರ ಕೊಟ್ಟರೆ ಅವರನ್ನು ಕಾನೂನುಬದ್ಧವಾಗಿ ಎದುರಿಸಲಿಕ್ಕೆ ರೆಡಿ ಆಗ್ತಾರೆ, ಕಾನೂನು ಮುಖಾಂತರ ಹೋಗ್ತಾರೆ. ಆಮೇಲೆ ಫಸ್ಟು ಬುದ್ಧಿ ಹೇಳ್ತಾರೆ,
ಆಮೇಲೆ ಕಾನೂನು ಮುಖಾಂತರ ಹೋಗ್ತಾರೆ. ದಯವಿಟ್ಟು ಯಾರು ಕೂಡ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡೋಕ್ಕೆ ಹೋಗಬೇಡಿ, ಇದರಿಂದ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾರಾದರೂ ಒಬ್ಬರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಸಪೋರ್ಟ್ ಮಾಡೋಣ, ನಮ್ಮ ಕೈಯಿಂದಂತರೂ ಆಗಲ್ವಲ್ಲ ಒಳ್ಳೆ ಕೆಲಸ ಮಾಡೋದು. ಯಾಕಂದರೆ ನಮ್ಗೆ ಇರುತ್ತಲ್ಲ ಈ ಥರ ಎಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕೊಂಡು ತಿರುಗಾಡಲಿಕ್ಕೆ, ಬೇರೆ ಕೆಲಸ ಒಳ್ಳೆ ಕೆಲಸ ಮಾಡಲಿಕ್ಕೆ ಟೈಮ್ ಇಲ್ಲಿ ಸಿಗುತ್ತೆ. ಈ ಬ್ಯಾಡ್ ಕಮೆಂಟ್ಸ್ ಯಾವಾಗ ಮಾಡೋದು, ಒಳ್ಳೆ ಕೆಲಸ ಮಾಡ್ಕೊಂಡು ಕೂತ್ರೆ ಈಗ. ಅದಕ್ಕಾಗಿ ಯಾರು ಕೂಡ ಬ್ಯಾಡ್ ಕಮೆಂಟ್ಸ್ ಆಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಪ್ರೊಫೈಲ್ಸ್ ಆಗಲಿ, ಯಾವುದನ್ನು ಕೂಡ ಇಟ್ಕೊಳಕ್ಕೆ ಹೋಗ್ಬಿಡಿ. ಒಂದು ವೇಳೆ ಆ ಥರ ಇಟ್ಕೊಂಡಿದ್ರೂ ಕೂಡ ಇವತ್ತೇ ಡಿಲೀಟ್ ಮಾಡಿಬಿಡಿ. ಯಾಕಂತಂದರೆ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಮಾಡಿದಾಗ ಅವರು ನಿಮ್ಮ ಡೀಟೇಲ್ಸ್ ಎಲ್ಲವನ್ನು ಕೊಡ್ತಾರೆ. ಒಂದು ಇನ್ಸ್ಟಾಗ್ರಾಮ್ ಆ್ಯಪು, ಒಂದು ಫೇಸ್ಬುಕ್ ಆ್ಯಪು, ಒಂದು ಯೂಟ್ಯೂಬ್ ಆ್ಯಪು, ನಿಮ್ಮ ಮೊಬೈಲ್ನಲ್ಲಿರುವ ಪ್ರತಿಯೊಂದು ಆ್ಯಪ್ಗಳು ಕೂಡ ನಿಮ್ಮ ಡೇಟಾನ ಕಲೆಕ್ಟ್ ಮಾಡ್ತಾ ಇರುತ್ತೆ. ಇದರ ಬಗ್ಗೆ ನಿಮಗೆ ಗಮನ ಇರಬೇಕು. ಯಾವುದೇ ಆ್ಯಪ್ ಆಗಿರಲಿ ಕೂಡ ನಿಮ್ಮ ಡೇಟಾವನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಯಾರೂ ಕೂಡ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಇದು ನನ್ನಿಂದ ನಿಮಗೆ ಕಳಕಳಿಯ ವಿನಂತಿ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅನು ಅಕ್ಕವ್ರ ಜೊತೆಗೆ ನಿಲ್ಲೋಣ, ಅನು ಅಕ್ಕವ್ರಿಗೆ ಸಪೋರ್ಟ್ ಮಾಡೋಣ. ಇನ್ನೂ ಹೆಚ್ಚಿನ ಶಾಲೆಗಳಿಗೆ ಅವರು ಬಣ್ಣ ಬಡಿಯುವಂಥ ಕೆಲಸವನ್ನು ಮಾಡಲಿ, ಒಳ್ಳೆಯ ಒಂದು ಶಾಲೆಗಳನ್ನು ನಮ್ಮ ಕನ್ನಡ ಮಕ್ಕಳಿಗೆ ಕಲಿಯೋದಕ್ಕೆ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಅನು ಅಕ್ಕ ಅಂತ ಒಂದು ಕಮೆಂಟನ್ನು ಡ್ರಾಪ್ ಮಾಡಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ವಿಡಿಯೋಗಳನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.